मॉर्निंग चिल्ड्रन इंदिन तरगतियल्लि नानु महिला दिनाचरणे बग्गे तिळिसिकोट्टिद्दे एनु महिला दिनाचरणेयन्न शालेयल्लि आरंभिसलायितु अदरल्लि कुसुम मत्तु मेरि प्रार्थने माड्तारे अदाद्मेले गेस्ट् यारु एसडीएमसी श्रीमति महालक्ष्मी अवरु यावदर बग्गे माड्तारे महिला दिनाचरणेयल्लि वनते ओबव्वर बग्गे माड्तारे अवरु तिळिसुत्तारे 1857 रल्लि 1857 रल्लि फस्ट् मार्च 8 रंदु न्यूयार्क नल्लि होराट माडिदंत ಕಾರ್ಮಿಕರು ಆ ಕಾರ್ಮಿಕರೆಲ್ಲ ಹೋರಾಟ ಮಾಡ್ತಾರೆ ಅದಾದ ನಂತರ 1975 ರಲ್ಲಿ 1975 ರಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಹಿಳಾಚರಣೆಯನ್ನು ಆಚರಿಸುತ್ತಾರೆ ಇನ್ನು 75 ರಿಂದ 85 ರವರೆಗೆ ಏನು ಮಹಿಳೆಯರ ಮೇಲೆ ಏನೇನ ದೋಷಣೆಗಳು ಆಗ್ತಿತ್ತು ಹಾಗೂ ಏನೇನೆಲ್ಲ ಅವರು ಮಹಿಳೆಯರ ಮೇಲೆ ದಬ್ಬಾಳಿಕೆಗಳು ಆಗ್ತಿತ್ತು ಅದನ್ನ ಕುರಿತು ವಿಶ್ವಸಂಸ್ಥೆ ಏನಿತ್ತು ಮಹಿಳೆಯರ ದಶಕ ಅಂದ್ರೆ ಮಹಿಳಾ ದಶಕ ಆಚರಣೆಯನ್ನು ನಾವು ಘೋಷಿಸುತ್ತಾ ಇದ್ದೀವಿ ಇಂದಿನ ಅಂದ್ರೆ ಅಂದಿನಿಂದ ನಾವು ಮಾರ್ಚ್ 8 ರಂದು ವುಮೆನ್ಸ್ ಡೇನ ನಾವು ಆಚರಿಸುತ್ತೀವಿ ಅಂತ ಹೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡ್ತು ಅದಾದ ನಂತರ ಎಸ್ಡಿಎಂಸಿ ಎಸ್ಡಿಎಂಸಿ ಅಂದ್ರೆ ನೋಡಿ ಮತ್ತೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇದೊಂದು ಏನು ಸಂಸ್ಥೆ ಅದರದು ಏನು ಎಸ್ಡಿಎಂಸಿ ಅಂತ ಅಂದ್ರೆ ಶಾಲಾ ಅಭಿವೃದ್ಧಿ ಶಾಲೆ ಅಂದ್ರೆ ಶಾಲೆಗಳು ಸ್ಕೂಲ್ಗಳು ಏನು ಡೆವಲಪ್ ಆಗೋದು ಅಲ್ಲಿ ಮೇಲುಸ್ತುವಾರಿ ಸಮಿತಿ ಅನ್ನೋದಿದೆ ಆ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿ ಯಾರು ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿ ಅವರು ಮಹಿಳಾ ದಿನಾಚರಣೆ ಕುರಿತು ಶಾಲೆಯಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಮೊದಲಿಗೆ ಒನಕೆ ಓಬವ್ವರ ಬಗ್ಗೆ ಕಿರುಪರಿಚಯ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಇಷ್ಟು ಹಿಂದಿನ ತರಗತಿಯಲ್ಲಿ ಆಗಿತ್ತು ಮಕ್ಕಳೇ ಇವಾಗ ಕಂಟಿನ್ಯೂ ಮಾಡ್ತೀನಿ ಪೇಜ್ ನಂಬರ್ 59 ನಾನು ಹೀಗೆ ಹೋಗ್ತೀನಿ ನೀವು ಬೆರಳು ಇಟ್ಕೊಂಡು ಕೇಳಿಸ್ಕೊಂಡು ನೋಡ್ಕೊಳ್ಳಿ ತೋರಿಸ್ತೀನಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನಮ್ಮ ನಾಡಿನಲ್ಲಿ ಒನಕೆ ಓಬವ್ವ ಇಲ್ಲಿಗಾಗಿತ್ತು ಮಾಡಿಕೊಳ್ಳೋಣ ಅಂತ ಅಲ್ಲಿ ತನಕ ಆಗಿತ್ತು ಹಿಂದೆ ಚಿತ್ರದುರ್ಗವನ್ನು ಪೇಜ್ ನಂಬರ್ 59 ಪೇಜ್ ನಂಬರ್ 59 ಅಲ್ಲಿ ಇಲ್ಲಿಂದ ಓದ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಹಿಂದೆ ಚಿತ್ರದುರ್ಗವನ್ನು ಮದಕರಿ ನಾಯಕ ಪಾಳೆಗಾರನು ಆಳುತ್ತಿದ್ದನು ಹಿಂದೆ ಚಿತ್ರದುರ್ಗ ಯಾವು ಚಿತ್ರದುರ್ಗ ಎನ್ನುವ ಚಿತ್ರದುರ್ಗ ನಿಮಗೆಲ್ಲ ಇದು ಸ್ಟೋರಿ ಗೊತ್ತಿದೆ ಅಲ್ವಾ ಇಲ್ಲಿ ಮದಕರಿ ನಾಯಕ ಮದಕರಿ ನಾಯಕ ಪಾಳೆಗಾರನು ಆಳುತ್ತಿದ್ದನು ಈ ಚಿತ್ರದುರ್ಗ ಏನು ರಾಜ್ಯ ಇದೆ ಆ ರಾಜ್ಯವನ್ನ ಮದಕರಿ ನಾಯಕ ಎಂಬುವ ವ್ಯಕ್ತಿ ಪಾಡೆಗಾರನು ಅಂದ್ರೆ ರಾಜ ಕಿಂಗ್ ಅಂತ ಹೇಳ್ತೀವಲ್ಲ ಅವರು ಆಳ್ವಿಕೆ ಮಾಡ್ತಾ ಇದ್ದರು ಹೈದರಾಲಿ ಸೈನಿಕರು ಕೊಳದ ಸಮೀಪ ಇದ್ದ ಕಳ್ಳಂಗಡಿಯ ಮೂಲಕ ಕೋಟೆಯನ್ನು ಪ್ರವೇಶಿಸಲು ಹೊಂಚು ಹಾಕಿದ್ದರು ಹೈದರಾಲಿ ಸೈನಿಕರು ನೆಕ್ಸ್ಟ್ ಒಂದು ದೇಶ ಅದೇನು ಹೈದರಾಲಿ ಸೈನಿಕರು ಹೈದರಾಲಿ ಸೈನಿಕರು ಕೊಳದ ಸಮೀಪ ಇದ್ದ ಕಳ್ಳಂಗಡಿಯ ಯಾರು ಹೈದರಾಲಿ ಹೈದರಾಲಿ ಸೈನಿಕರು ಏನು ಮಾಡ್ತಾರೆ ಕಳ್ಳಂಗಡಿಯ ಕಳ್ಳಂಗಡಿಯ ನೋಡಿ ಇಂದೆ ಚಿತ್ರದುರ್ಗವನ್ನ ಯಾವ ರಾಜ ಆಳ್ವಿಕೆ ಮಾಡ್ತಿರ್ತಾನೆ ಮದಕರಿ ನಾಯಕ ಅನ್ನೋ ಕಿಂಗ್ ಏನು ಮಾಡ್ತಾ ಇರ್ತಾನೆ ಆಳ್ವಿಕೆ ಮಾಡ್ತಾ ಇರ್ತಾನೆ ಹೈದರಾಲಿ ಸೈನ್ಯವನ್ನು ಏನು ಮಾಡುತ್ತೆ ಅಲ್ಲಿರುವ ಸೈನಿಕರೆಲ್ಲ ಸೇರಿ ಒಂದು ದಿನ ಏನು ಮಾಡ್ತಾರೆ ಮುತ್ತಿಗೆ ಹಾಕಿದರು ಅಂದ್ರೆ ಆ ರಾಜ್ಯದ ಇಲ್ಲಿ ಏನು ಚಿತ್ರದುರ್ಗ ಅನ್ನು ಪ್ರೇಸಿದ್ದು ಈ ಐದರಾಗಿ ಇದರ ಮೇಲೆ ಯುದ್ಧ ಮಾಡೋದಕ್ಕೆ ಬರ್ತಾರೆ ಅದು ಡೈರೆಕ್ಟ್ ಆಗಿ ಬರಲ್ಲ ಆ ಸೈನಿಕರನ್ನ ಯಾವುದು ಕಳ್ಳಂಗಿಡಿ ಕಳ್ಳಂಗಿಡಿ ಅನ್ನೋ ಒಂದು ಪ್ಲೇಸ್ ಮೂಲಕ ಅವರು ಅಲ್ಲಿಗೆ ಬರ್ತಾರೆ ನೋಡಿ ಹೇಳ್ತೀನಿ ಹಿಂದೆ ಚಿತ್ರದುರ್ಗವನ್ನು ಮದಕರಿ ನಾಯಕ ಪಾಳೆಗಾರನು ಆಳುತ್ತಿದ್ದನು ಒಮ್ಮೆ ದುರ್ಗವು ದುರ್ಗದ ಕೋಟೆಗೆ ದುರ್ಗದ ಕೋಟೆಗೆ ಚಿತ್ರದುರ್ಗ ಅಂತ ಹೇಳಿದನಲ್ಲ ಆ ದುರ್ಗದ ಕೋಟೆ ತುಂಬಾ ವಿಶಾಲವಾಗಿತ್ತು ತುಂಬಾ ಚೆನ್ನಾಗಿದೆ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಕರೀತೀವಿ ನೀವು ಹೋಗಿ ಒಮ್ಮೆ ನೋಡಿ ಅದನ್ನ ಆ ದುರ್ಗ ಒಮ್ಮೆ ದುರ್ಗದ ಕೋಟೆಗೆ ಹೈದರಾಲಿ ಸೈನಿಕರು ಮುಸ್ಲಿಂ ಅಲ್ಲಿ ಇರುವಂತ ವ್ಯಕ್ತಿ ಹೈದರಾಲಿ ಅನ್ನೋ ರಾಜ ಅವರ ಸೈನಿಕರು ಏನು ಮಾಡ್ತಾರೆ ಮುತ್ತಿಗೆ ಹಾಕಿದರು ಇಲ್ಲಿಂದ ಅವರು ಆ ಕೋಟೆಗೆ ನುಗ್ಗುತ್ತಾರೆ ತುಂಬಾ ಸೈನಿಕರು ನುಗ್ಗುತ್ತಾರೆ ಹೈದರಾಲಿ ಸೈನಿಕರು ಕೊಳದ ಸಮೀಪ ಇದ್ದ ಕೊಳ ಅಂದ್ರೆ ನೀರು ತುಂಬಿರುವಂತ ಒಂದು ಚಿಕ್ಕ ಚಿಕ್ಕ ಗುಂಡಿಗಳ ತರ ಕೊಳ ನೀವು ನೋಡಿರ್ತೀರಲ್ವಾ ಕೊಳ ಅನ್ನೋದನ್ನ
ಆ ಕೊಳದ ಸಮೀಪ ಇದ್ದ ಕಳ್ಳಂಗಿಂಡಿಯ ಮೂಲಕ ಒಂದು ಕೊಳ ಇರುತ್ತೆ ನೋಡಿ ಈ ಕೊಳ ನೀರಿರುವಂತಹ ಸ್ಥಳ ಇಲ್ಲಿ ಒಂದು ಪ್ಲೇಸ್ ಕಳ್ಳಂಗಿಂಡಿ ಅಂತ ಒಂದು ದಾರಿ ಆ ಏನ ಕೋಟೆಗಳ ಮಧ್ಯೆ ಒಂದು ದಾರಿ ಇರುತ್ತೆ ಕಳ್ಳಂಗಿಂಡಿಯ ಮೂಲಕ ಕೋಟೆಯನ್ನು ಪ್ರವೇಶಿಸಲು ಮುಂಚೆ ಹಾಕಿದ್ದರು ಅಂದ್ರೆ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅವರು ಈ ಕೊಳ ಏನಿದೆ ಆ ನೀರಿರುವಂತಹ ಪಕ್ಕದಲ್ಲಿ ಒಂದು ಸಣ್ಣದಾದ ಒಂದು ಜಾಗ ಇದೆ ಪ್ಲೇಸ್ ಇದೆ ಅದರ ಮೂಲಕ ನಾವು ಆ ಕೋಟೆಗೆ ನುಗ್ಗಬಹುದು ಅಂತ ಹೇಳಿ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ ಆ ಕಳ್ಳಂಗಿಂಡಿಯ ಮೂಲಕ ಒಬ್ಬರೊಬ್ಬರೇ ಕೋಟೆಯ ಒಳಗೆ ಹೋಗಲು ಸಿದ್ಧರಾದರು ಒನ್ ಬೈ ಒನ್ ಏನು ಮಾಡ್ತಾರೆ ಆ ಸೋಲ್ಜರ್ಸ್ ನುಗ್ಗುತ್ತಾರೆ ಎಲ್ಲಿ ಕಳ್ಳಂಗಿಂಡಿಯ ಮೂಲಕ ದುರ್ಗ ಅಂದರೆ ಚಿತ್ರದುರ್ಗ ಎಂಬ ಕೋಟೆ ಇದೆಯಲ್ಲ ಆ ಕೋಟೆ ಒಳಗಡೆ ನುಗ್ಗುತ್ತಾರೆ ಓಬವ್ವ ಕೋಟೆಯ ಒಬ್ಬ ಕಾವಲುಗಾರನ ಹೆಂಡತಿ ಈ ಓಬವ್ವ ಏನಿದ್ದಾಳೆ ಕಿರು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಯಾರು ಶ್ರೀಮತಿ ಮಹಾಲಕ್ಷ್ಮಿಯವರು ಯಾರ ಬಗ್ಗೆ ಒಲಕ್ಕೆ ಒಬ್ಬವರ ಬಗ್ಗೆ ಅದರಲ್ಲಿ ಈ ಚಿತ್ರದುರ್ಗ ಎಂಬ ಕೋಟೆಗೆ ಐದರಾಣಿ ಸೈನಿಕರು ದಾಳಿ ಮಾಡ್ತಾರೆ ಹೇಗೆ ಡೈರೆಕ್ಟ್ ಆಗಿ ಬರಲ್ಲ ಅವರು ಕಳ್ಳಂಗಿಂಡಿ ಅನ್ನೋ ಪ್ಲೇಸ್ ಕೊಡದ ಬಳಿ ಒಂದು ಜಾಗ ಇರುತ್ತೆ ಆ ಜಾಗದ ಮುಖಾಂತರ ಅವರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸೈನಿಕರು ಬರ್ತಾ ಹೋಗ್ತಾರೆ ಬಂದಾದ್ಮೇಲೆ ಓಬವ್ವ ಓಬವ್ವ ಯಾರು ಕಾವಲುಗಾರನ ಹೆಂಡತಿ ಕಾವಲುಗಾರ ಅಂದ್ರೆ ವಾಚ್ಮ್ಯಾನ್ ಆ ಕೋಟೆಗೆ ಒಬ್ಬ ವಾಚ್ಮ್ಯಾನ್ ಇರ್ತಾನೆ ಯಾವಾಗಲೂ ವಾಚ್ ಮಾಡ್ತಾ ಇರ್ತಾನೆ ಯಾಕಂದ್ರೆ ಎದುರಾಳಿ ಯಾರು ಎದುರಾಳಿಗಳು ಯಾವಾಗ ನಮ್ಮ ಕೋಟೆಯನ್ನು ನುಗ್ತಾರೆ ಅಂದ್ಬಿಟ್ಟು ವಾಚ್ಮ್ಯಾನ್ ಯಾವಾಗಲೂ ಕಾಯ್ತಾ ಇರ್ತಾನೆ ಕೋಟೆನ ಆ ಕೋಟೆಯ ವಾಚ್ಮ್ಯಾನ್ ಏನಿದ್ದಾನೆ ಅಂದ್ರೆ ಕಾವಲುಗಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ ಆ ಕಾವಲುಗಾರನ ಹೆಂಡತಿ ಒನಕೆ ಓಬವ್ವ ಆ ಓಬವ್ವ ಏನ್ ಮಾಡ್ತಾಳೆ ಆಕೆ ತಣ್ಣೀರು ಕೊಡದ ಹತ್ತಿರ ನೀರು ತರಲು ಕೊಡವನ್ನು ಹಿಡಿದು ಬಂದಳು ಅವಳು ನೀರು ಖಾಲಿಯಾಗ್ಬಿಟ್ಟಿರುತ್ತೆ ನೀರಿಟ್ಕೊಂಡು ಬರೋದಕ್ಕೆ ಕೊಳನ ಅಂದ್ರೆ ಬಿಂದಿಗೆನ ಸಮೇತ ಅವಳು ಕೊಳದ ಬಳಿ ಬರ್ತಾಳೆ ಆಗ ಕಳ್ಳಂಗಿಂಡಿಯ ಹತ್ತಿರ ಪಿಸುಕುಟ್ಟುವ ಧ್ವನಿ ಕೇಳಿಸಿದ ಒಂದು ಸೌಂಡ್ ಆಯ್ತು ಯಾರಿದು ಮಾತಾಡ್ತಿದಾರಂತ ಕಿವಿ ಕೊಟ್ಟರು ಅವರು ಏನು ಪಿಸುಕುಟ್ಟಾಯ್ತು ಮೆಲ್ಲನೆ ಮಾತಾಡೋದು ಅಂತ ಶತ್ರು ಸೈನಿಕರು ಕೋಟೆಯೊಳಗೆ ನುಸುಳಲು ಹವಣಿಸುತ್ತಿದ್ದರು ಒಬ್ಬ ಒನ್ ಬೈ ಒನ್ ಆ ಸೈನಿಕರು ಏನು ಒಳಗಡೆ ನುಡಿಸುತ್ತಾ ಇದ್ದಾರೆ ಅದನ್ನ ಡೈರೆಕ್ಟ್ ಆಗಿ ನೋಡಿದ್ರು ಯಾರು ಒನಕೆ ಓಬವ್ವ ನೋಡಿದ ತಕ್ಷಣ ಇದನ್ನು ಅರಿತ ಓಬವ್ವ ತನ್ನ ಗುಡಿಸಿಲಿಗೆ ಹೋಗಿ ಒನಕೆಯನ್ನು ತಂದಳು ಆ ಕಾವಲುಗಾರನ ಮನೆ ಹತ್ರದಲ್ಲೇ ಇರುತ್ತೆ ಆ ಕೋಟೆ ಹತ್ರ ಅವಳು ಓಡೋಗಿ ಏನ್ ಮಾಡ್ತಾಳೆ ಗಂಡನಿಗೆ ತಿಳಿಸೋದಿಲ್ಲ ಒನಕೆ ಒನಕೆ ನೀವು ನೋಡಿರ್ತೀರಲ್ವಾ ಈ ರೀತಿಯಾಗಿ ಇರುತ್ತೆ ಆ ಒನಕೆ ಏನು ಆ ಒನಕೆ ಮನೆ ಒಳಗಡೆ ಇರುತ್ತೆ ಆ ಒನಕೆನ ಏನ್ ಮಾಡ್ತಾಳೆ ತಗೊಂಡ್ ಬರ್ತಾಳೆ ಅಲ್ಲೇ ತನ್ನ ಗುಡಿಸಲು ಮನೆ ಇರುತ್ತೆ ಅಲ್ಲಿಂದ ಹೋಗಿ ಒನಕೆನ ತಗೊಂಡ್ ಬರ್ತಾಳೆ ಕೈಯಲ್ಲಿ ಒನಕೆ ಹಿಡಿದು ಆ ಕಳ್ಳಂಗಿಂಡಿಯ ಮಗ್ಗುಲಿಗೆ ನಿಂತುಕೊಂಡಳು ಏನ್ ಪ್ಲೇಸ್ ಇದೆ ಅಂತ ಹೇಳಿದ್ನಲ್ಲ ಆ ಪ್ಲೇಸ್ ಅಂತ ಕಾಣ್ದಾಗೆ ಹೀಗೆ ಒನಕೆ ಇಟ್ಕೊಂಡು ನಿಂತಿರ್ತಾಳೆ ಯಾರು ಒನಕೆ ಹೋಗುವ ಆಗ ಹೋಗುವ ಏನ್ ಮಾಡ್ತಾಳೆ ಒನಕೆ ಇಟ್ಕೊಂಡು ನಿಂತ್ಕೊಂತಾಳೆ ಒಳ ನುಸುಳಿ ಬರುತ್ತಿದ್ದ ಐದರಾಣಿ ಸೈನಿಕರನ್ನು ಒನಕೆಯಿಂದ ಒಡೆದು ಒಡೆದು ಸಾಯಿಸಿದಳು ಹೀಗೆ ಅವಳಿಗೆ ತುಂಬಾ ಏನು ಕೋಪ ಬರುತ್ತೆ ದ್ವೇಷಿಸ್ತಾಳೆ ಯಾಕಂದ್ರೆ ನಮ್ಮ ಕೋಟೆ ಮೇಲೆ ಅವರು ಅನಗತ್ಯವಾಗಿ ಹೇಳದೆ ಹೇಳದೆ ಒಳಗಡೆ ನುಗ್ಗಿದ್ದಾರೆ ಅಂತ ಹೇಳಿ ಅವಳು ಒನಕೆ ಮನೆಯಿಂದ ಒನಕೆ ತಂದು ಬಿಟ್ಕೊಂಡು ನಿಂತಿದ್ದಾಳೆ ಆ ದಾರಿಯಲ್ಲಿ ಒನ್ ಬೈ ಒನ್ ಏನು ಸೈನಿಕರು ಬರ್ತಾ ಇದ್ದಾರೆ ಆ ಒನಕೆಯಿಂದ ಒಡೆದು ಒಡೆದು ಆ ಹೆಣಗಳನ್ನ ಎತ್ತಿ ಬಿಸಾಡ್ತಿದ್ದಾಳೆ ಸೈಡಿಗೆ ಹೆಳ್ದು ಹೆಳ್ದು ಬಿಡ್ತಾ ಇದ್ದಾಳೆ ಮುಂದೇನಾಯ್ತು ನೋಡಿ ಹೀಗೆ ನೂರಾರು ಸೈನಿಕರು ಹತರಾದರು ಆ ಸೋಲ್ಜರ್ಸ್ ಏನಿದ್ರು ಐದರಾಣಿ ಸೈನ್ಯ ಏನ್ ಬಂತು ಅವರೆಲ್ಲ ಸಾವಿರಾರು ಜನ ಸತ್ರು ಆಗ ಮದಕರಿ ನಾಯಕನು ದಂಡಿನೊಡನೆ ಆ ಸ್ಥಳಕ್ಕೆ ಬಂದನು ಈ ಇನ್ಫಾರ್ಮೇಶನ್ ಅವರ ಹಸ್ಬೆಂಡ್ ನೋಡ್ತಾರೆ ಯಾರು ಕಾವಲುಗಾರ ಅದು ನೋಡಿ ರಾಜನಿಗೆ ಮದಕರಿ ಕಿಂಗಿಗೆ ಕಿಂಗ್ ಅಂದ್ರೆ ರಾಜ ಮದಕರಿ ನಾಯಕಕ್ಕೆ ತಿಳಿಸ್ತಾರೆ ಆಗ ಅವನೇನ್ ಮಾಡ್ತಾನೆ ತನ್ನ ಸೈನಿಕರೊಡನೆ ಆ ಪ್ಲೇಸಿಗೆ ಬರ್ತಾನೆ ಆ ಸ್ಟಾರ್ಟ್ ಮಾಡುವಾಗ ಓಬವಳು ಸಾಹಸಕ್ಕೆ ಬೆರಗಾದನು ಸ್ಥಳಕ್ಕೆ ಬಂದು ನೋಡ್ತಾನೆ ಓಬವಳ ಸಾಹಸಕ್ಕೆ ಬೆರಗಾದನು ಅವಳು ಮಾಡಿರುವಂತಹ ಸಾಧನೆ ಏನ್ ಮಾಡಿದಾಳೆ ಅದನ್ನ ನೋಡಿ ಆಶ್ಚರ್ಯ ಪಡ್ತಾನೆ ದುರ್ಗವನ್ನು ರಕ್ಷಿಸಿದ ಓಬವಳನ್ನು ಕೊಂಡಾಡಿದನು ನಮ್ಮ ದುರ್ಗ ನಮ್ಮ ಚಿತ್ರದುರ್ಗನ ನೀನು ಕಾಪಾಡಿದ್ಯ ಅಂತ ಹೇಳಿ ಅವನು ಕೊಂಡಾಡ್ತಾನೆ ಅವಳ ಹೆಸರನ್ನ ಫೇಮಸ್ ಮಾಡಿಸ್ತಾನೆ ಹೇಗೆ ಒನಕೆ ಓಬವಳನ್ನು ಕನ್ನಡ ನಾಡಿನ ಜನರು ಮರೆಯುವಂತಿಲ್ಲ ನಮ್ಮ ಜನರು ಏನಿದ್ದಾರೆ ಆ ಚಿತ್ರದುರ್ಗದಲ್ಲಿ ಇರುವಂತಹ ಕಲೆಗಳು ಅಂದ್ರೆ ಆ ಚಿತ್ರದುರ್ಗ ಕೋಟೆ ಏನಿದೆ ಆ ಕೋಟೆಯನ್ನ ಕಾಪಾಡಿದಂತ ಒನಕೆ ಓಬವಳು ಇಡೀ ಕನ್ನಡ ನಾಡಿನ ಜನಕ್ಕೆ ಮರೆಯೋಕ್ಕಾಗೋದಿಲ್ಲ ಯಾಕಂದ್ರೆ ಅವಳು ಒಬ್ಳೇನೆ ಫೈಟ್ ಮಾಡಿದ್ದಾಳೆ ಅಷ್ಟು ಸಾವಿರಾರು ಸೈನಿಕರನ್ನ ಆ ಒನಕೆಯಿಂದ ಒಡೆದು ಒಡೆದು ಅವನ್ನ ಹೇಳಿದು ಅವಳು ಆ ಕೋಟೆಯನ್ನ ಕಾಪಾಡಿದ್ದಾಳೆ ಹಾಗಾಗಿ
ಆಕೆಯ ಸಾಹಸದಿಂದ ಯುದ್ಧದಲ್ಲಿ ದುರ್ಗಕ್ಕೆ ಜಯ ಲಭಿಸಿತ್ತು. ಅವಳ ಸಾಧನೆಯಿಂದ ನಮ್ಮ ಚಿತ್ರದುರ್ಗಕ್ಕೆ ಏನಾಯಿತು? ಜಯ ಸಿಕ್ತು. ಹೀಗೆ ಅನೇಕ ಮಹಿಳೆಯರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಸಾಧನೆಗೈದಿರುವರು. ನಾವು ಸಹ ಇಂತಹ ಸಾಧಕ ಮಹಿಳೆಯರ ಆದರ್ಶಗಳನ್ನು ಪಾಲಿಸಿಕೊಂಡು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದರು. ಅವ್ರು ಹೇಳ್ತಾ ಇದ್ದಾರೆ ಶ್ರೀಮತಿ ಮಹಾಲಕ್ಷ್ಮಿಯವರು, ಈ ತರ ಸಾವಿರಾರು ಅಂದ್ರೆ ತುಂಬಾ ಜನ ಮಹಿಳೆಯರು ನಮ್ಮ ದೇಶಕ್ಕೋಸ್ಕರ ಪ್ರಾಣನ ಹಂಗಿಟ್ಟು, ಅಂದ್ರೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವರು ಆ ಸ್ವತಂತ್ರಕ್ಕೋಸ್ಕರ ತುಂಬಾ ಜನ ಹೋರಾಟ ಮಾಡಿದ್ದಾರೆ. ಅದರಲ್ಲೂ ಸಹ ಕಿತ್ತೂರು ರಾಣಿ ಚೆನ್ನಮ್ಮ, ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಅಕಸ್ಮಾತ್ ಅವರು ಫೈಟ್ ಮಾಡಕ್ ಆಗಿಲ್ಲ ಅವ್ರ ಜೊತೆ ಅಂದ್ರೆ ಆ ಚಿತ್ರದುರ್ಗ ಕೋಟೆನ ಅವರು ಆವರಿಸ್ಕೊಂಡ್ಬಿಡ್ತಾ ಇದ್ರು. ಯಾರು? ಐದರಲ್ಲಿ ಸೈನ್ಯ. ಸೊ ಅದಕ್ಕಾಗಿ ಅವ್ರಿಗೆ ಜಯ ಸಿಕ್ತು. ಇದರಿಂದ ನಾವೇನ್ ಮಾಡ್ಬೇಕು? ಸಮಾಜಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ನಾವು ಹೋರಾಟ ಮಾಡ್ಬೇಕು. ಸಾಹಸ ನಾವು ಏನೇನ್ ಮಾಡ್ಬೇಕು ಅಂದ್ರೆ ಆ ಸಾಹಸ ಮಾಡಿರೋದನ್ನ ಇಡೀ ಜನರು ನೆನಪು ಮಾಡ್ಕೋಬೇಕು, ಹಾಗೆ ನಾವು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಉತ್ಸಾಹದಿಂದ ಭಾಷಣವನ್ನು ಆಲಿಸುವುದರಲ್ಲಿ ಮೈ ಮರೆತಿದ್ದರು. ಬೇಕಾದ್ರೆ ಇನ್ನೊಂದು ಸಾಂಗ್ ಅಲ್ಲೂ ಇದೆ, ಚಿತ್ರಗೀತೆಯಲ್ಲೂ ಸಹ ಇದೆ, ಇದರದ್ದೇ ಆದ ಪಿಕ್ಚರ್ ಇದೆ. ಬೇಕಾದ್ರೆ ನೋಡಿ ತಿಳ್ಕೋಬಹುದು ಒನಕೆ ಒಬ್ಬವಳನ್ನ ಹೇಗೆಲ್ಲ ಆ ಘಟನೆ ಹೇಗಿದೆ, ಸುಂದರವಾಗಿದೆ ಅದು, ನೀವು ನೋಡಿ ಒಮ್ಮೆ. ಮಕ್ಕಳೆಲ್ಲರೂ ಇದರಿಂದ ಆ ಕಥೆಯನ್ನ ಕೇಳಿ ಮೈ ರೋಮಾಂಚನವಾಯಿತು. ಅವ್ರಿಗೆ ವಿದ್ಯಾರ್ಥಿನಿ ಫಾತಿಮಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದಳು. ಇಲ್ಲಿಗೆ ಮಹಾಲಕ್ಷ್ಮಿಯವರ ಮಾತು ಮುಗಿಸ್ತಾರೆ. ಫಾತಿಮಾ ಅನ್ನುವ ವಿದ್ಯಾರ್ಥಿ ಏನ್ ಮಾಡ್ತಾರೆ, ಅವ್ರಿಗೆ ಬೀಳ್ಕೊಡುಗೆ ಅಂದ್ರೆ ವಂದನೆಗಳನ್ನ ಸಲ್ಲಿಸ್ತಾರೆ. ಅದಾದ ನಂತರ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು. ಆ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಇರ್ಬೋದು, ಸ್ವತಂತ್ರ ದಿನಾಚರಣೆ ಇರ್ಬೋದು, ನಾವು ರಾಷ್ಟ್ರಗೀತೆಯನ್ನ ಹಾಡಿ ಗಣ್ಯ ವ್ಯಕ್ತಿಗಳನ್ನ ನೆನಪು ಮಾಡಿಕೊಳ್ಳುವ ಸ್ಥಿತಿ. ಅದಲ್ಲದೆ STMCಯವರ ಸಹಕಾರದಿಂದ ಎಲ್ಲರಿಗೂ ಸಿಹಿ ಹಂಚಲಾಯಿತು. STMCಯವರ ಸಹಕಾರದಿಂದ ಅಂದ್ರೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತ ಹೇಳಿದ್ನಲ್ಲ, ಅದರ ಸಹಕಾರದಿಂದ ಎಲ್ಲರಿಗೂ ಸಿಹಿ ಹಂಚಿಸಲಾಯಿತು. ಏನು ಈ ಡಿಪಾರ್ಟ್ಮೆಂಟ್ ಇದೆ, ಆ ಡಿಪಾರ್ಟ್ಮೆಂಟ್ ಇಂದ ಮಕ್ಕಳಿಗೆಲ್ಲ ಸ್ವೀಟ್ನ ಅವರೇ ತಗೊಂಬಂದು ಹಂಚ್ತಾರೆ. ಇಲ್ಲಿಗೆ ನಮ್ಮ ಮಹಿಳಾ ದಿನಾಚರಣೆ ಪಾಠ ಮುಗಿಯುತ್ತೆ. ಇದರಲ್ಲಿ ಏನಾದರೂ ಡೌಟ್ ಬಂದರೆ ಇಂಟರಾಕ್ಟಿವ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ, ಓಕೆನಾ? ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ. ಕ್ವಶನ್ ಆನ್ಸರ್ಸು ಅದನ್ನೆಲ್ಲ ನಾನು ಬರೆಸ್ತೀನಿ. ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಯಾವಾಗ ಆರಂಭಿಸಲಾಯಿತು? ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದರು? ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಯಾರು? ಒನಕೆ ಒಬ್ಬವಳನ್ನು ಕುರಿತು ಮಾತನಾಡಿದವರು ಯಾರು? ಇನ್ನು ಈ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆ. ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು. ನೋಡಿ, ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು. ಸರಿ. ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ಅಂದ್ರೆ ಪುರುಷ ಕೊಟ್ಟಿದ್ದರೆ ನೀವು ಬರೀಬೇಕು, ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು. ಓಬವ್ವ ತನ್ನ ಗುಡಿಸಿಲಿಗೆ ಹೋಗಿ ಕೊಡಲಿಯನ್ನು ತಂದಳು. ಕರೆಕ್ಟಾ? ಕೊಡಲಿಯಲ್ಲ, ಒನಕೆಯನ್ನು ತಂದಳು. ಅದು ತಪ್ಪು, ಅದನ್ನ ನಾನು ಬರೆಸ್ತೀನಿ ಮಕ್ಕಳೇ. ನೆಕ್ಸ್ಟು, ಬಿಟ್ಟಿರುವ ಸ್ಥಳವನ್ನು ಪೂರ್ಣಗೊಳಿಸೋದು. ಎಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ತೊಟ್ಟಿಲು ತೂಗುವ ಕೈ ದೇಶವನ್ನಾಳುತ್ತದೆ. ಹೋಗೋವ ಒಬ್ಬ ಕಾವಲುಗಾರನ ಹೆಂಡತಿ ಅಂದರೆ ವೈಫ್, ಓಕೆನಾ? ಇನ್ನು ಆಪೋಸಿಟ್ ವರ್ಡ್ ಹಗಲು ರಾತ್ರಿ, ಹಿಂದೆ ಮುಂದೆ, ಜಯ ಅಪಜಯ, ಒಳಗೆ ಹೊರಗೆ. ಇದು ಸ್ತ್ರೀ ರೂಪ ಬರೀಬೇಕು, ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ, ಜೆಂಡರ್ ಚೇಂಜ್ ಮಾಡಬೇಕು. ಅಂದರೆ ವಿದ್ಯಾರ್ಥಿ ಇದೆ, ನೀವು ಬರೀಬೇಕು ವಿದ್ಯಾರ್ಥಿನಿ, ಸ್ತ್ರೀಲಿಂಗ. ಇನ್ನು ಗಂಡು ಹೆಣ್ಣು, ಅಧ್ಯಕ್ಷ ಅಧ್ಯಕ್ಷಿಣಿ, ಗಂಡ ಹೆಂಡತಿ. ಇನ್ನು ಮಾದರಿ ಅಂತ ಬರೀರಿ ಅಂದರೆ ಏನು, ಒಂದಿಗಿಂತ ಹೆಚ್ಚಾಗಿದ್ದರೆ ಮರ ಮರಗಳು. ಅದೇ ರೀತಿ ಅಂಗಡಿ ಅಂಗಡಿಗಳು, ಚಿತ್ರ ಚಿತ್ರಗಳು, ಶಾಲೆ ಶಾಲೆಗಳು, ಪ್ರಜೆ ಪ್ರಜೆಗಳು, ಈ ರೀತಿಯಾಗಿ ಬರೀಬೇಕು. ಇನ್ನು ಗುಂಪಿಗೆ ಸೇರದ ಪದ ಇದೆ, ಮಹಿಳೆ ಹೆಣ್ಣು ಹೆಂಗಸು ಇಲೆ. ಇಲೆ ಅಂದರೆ ಭೂಮಿ. ಆಸನ ಪೀಠ ಗದ್ದುಗೆ ಕಿರೀಟ. ಕಿರೀಟ ಅಂದರೆ ರಾಜ ಇಟ್ಕೊಳ್ಳುವಂಥ ಕಿರೀಟ, ನೀವು ನೋಡಿದ್ದೀರಲ್ಲ ಅದು. ಚಾನ್ ಬೀಬಿ ಬೆಳವಡಿ ಮಲ್ಲಮ್ಮ, ಒನಕೆ ಒಬ್ಬವ ರಾಣಿ ಚೆನ್ನಮ್ಮ. ಚಾನ್ ಬೀಬಿ ಅನ್ನೋರು ಮುಸ್ಲಿಂ ಹೆಂಗಸು. ಸೊ ಇವರೆಲ್ಲ ಹೋರಾಟ ಮಾಡಿರುವಂತಹ ಮಹಿಳೆಯರು. ಇದರಲ್ಲಿ ಚಾನ್ ಬೀಬಿ ಸೇರೋದಿಲ್ಲ. ಜಯ ವಿಜಯ ಭಯ ಯಶಸ್ಸು, ಇದೆಲ್ಲ ನೋಡಿ, ಇದೆಲ್ಲ ಗೆಲುವಿನ ಒಂದು ಪದಗಳಾಗಿದೆ. ಇನ್ನು ಭಯ ಅನ್ನೋದು ಸ್ಕೇರಿ,
ಅದು ಭಯ ಅದು ಸೇರೋದಿಲ್ಲ ಅಷ್ಟೇ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಮಹಿಳಾ ದಿನಾಚರಣೆ ಬಗ್ಗೆ ತಿಳ್ಕೊಂಡ್ವಿ ಟಿವಿ ಎಕ್ಸರ್ಸೈಸ್ ಮಾಡಿಸ್ತೇವೆ ಇದರ ಕುರಿತು ನಿಮಗೆ ಏನು ಡೌಟ್ಸ್ ಇದೆ ಇಂಟರಾಕ್ಟಿವ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ